ಹಾಯ್ ಆಲ್, ನಮಸ್ಕಾರ ಎಲ್ರಿಗೂ. ನಮ್ಮ ಮೈನಿಗೆ ಸ್ವಾಗತ. ಇವತ್ತು ಈ ಏಡಿ ಕ್ರ್ಯಾಬ್ ಇದೆಯಲ್ವಾ, ಅದನ್ನು ಮಂಗಳೂರು ಸ್ಟೈಲಲ್ಲಿ ಹೇಗೆ ಗ್ರೇವಿ ಮಾಡೋದು ಅಂತ ತೋರಿಸ್ತೀನಿ, ಬನ್ನಿ ನೋಡೋಣ. ಅದಕ್ಕೂ ಮೊದಲು ಹೊಸದಾಗಿ ನನ್ನ ಚಾನೆಲ್ನ ಯಾರಾದರೂ ನೋಡ್ತಾ ಇದ್ದರೆ ವಿಡಿಯೋದ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಅದನ್ನು ಒತ್ತಿಬಿಟ್ಟು ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಒತ್ತಿ ಆಲ್ ಆಪ್ಷನನ್ನು ಒತ್ತಿ ನಾನು ಯಾವುದೇ ವಿಡಿಯೋ ಹಾಕಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹಾಗೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡೋದನ್ನು ಮರಿಬೇಡಿ. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ಇಲ್ಲಿ ನಾನು 1 ಕೆಜಿಯಷ್ಟು ಕ್ರ್ಯಾಬ್ನ ತೊಗೊಂಡಿದ್ದೀನಿ. ಇದು ಆಲ್ರೆಡಿ ಕ್ಲೀನ್ ಮಾಡಿಬಿಟ್ಕೊಂಡಿದ್ದೀನಿ. ಈಗ ಇದಕ್ಕೆ ಮಸಾಲ ತೆಗೆಯೋದು ನೋಡೋಣ. ಮಸಾಲಕ್ಕೆ ನಾನಿಲ್ಲಿ 1 ಹಿಡಿಯಷ್ಟು ಬ್ಯಾಡಗಿ ಮೆಣಸನ್ನು ತೊಗೊಂಡಿದ್ದೀನಿ. ನೀವೆಷ್ಟು ಖಾರ ತಿಂತೀರೋ ಅನ್ನೋದ್ರ ಮೇಲೆ ಮೆಣಸನ್ನು ತೊಗೊಳ್ಳಿ. 1.5 ಟೇಬಲ್ಸ್ಪೂನಷ್ಟು ಧನಿಯಾ ಕಾಳನ್ನು ತೊಗೊಂಡಿದ್ದೀನಿ. ಹಾಗೆ 1 ಟೀಸ್ಪೂನಷ್ಟು ಕಾಳುಮೆಣಸು, 1-2 ಚಿಟಿಕೆ ಆಗುವಷ್ಟು ಮೆಂತ್ಯ ಕಾಳು, 1 ಮೀಡಿಯಂ ಸೈಜು ಈರುಳ್ಳಿ, ಹಾಗೆ 1-4-5 ಎಸಲು ಬೆಳ್ಳುಳ್ಳಿ, 1 ಲಿಂಬೆಗಾತ್ರದಷ್ಟು ಹುಣಸೆ ಹಣ್ಣು, ಯಾಕಂದರೆ ಟೊಮೆಟೊ ಯೂಸ್ ಮಾಡ್ತಿರೋದ್ರಿಂದ ಹುಣಸೆ ಹಣ್ಣು ನೋಡ್ಕೊಂಡು ಹಾಕ್ಕೊಳ್ಳಿ, ಹಾಗೆ 1/2 ಟೀ ಚಮಚದಷ್ಟು ಜೀರಿಗೆ, ಹಾಗೆ 1/2 ಟೀ ಚಮಚದಷ್ಟು ಹಳದಿ ಪುಡಿ, ಹಾಗೆ ಇಲ್ಲಿ 2 ಟೊಮೆಟೊ, 1 ಬಿಗ್ ಸೈಜ್ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದು ಗ್ರೇವಿಗೆ ಸೇರಿಸೋಕ್ಕೆ. ಹಾಗೆ ಮೇನ್ ಇಂಗ್ರೀಡಿಯೆಂಟ್ಸ್ ತೆಂಗಿನಕಾಯಿ ತುರಿ. ಇಲ್ಲಿ 1 ತೆಂಗಿನಕಾಯಲ್ಲಿ 1/2 ತೆಂಗಿನಕಾಯಿ ಭಾಗನ ಹೀಗೆ ತುರಿದಿಟ್ಕೊಂಡಿದ್ದೀನಿ. ಈಗ ಮಸಾಲೆಗಳನ್ನೆಲ್ಲ ಫ್ರೈ ಮಾಡ್ಕೋಬೇಕು. ಮೊದಲಿಗೆ ಮೆಂತ್ಯನ ಹುರ್ಕೋತಾ ಇದ್ದೀನಿ. ಮೆಂತ್ಯ ಲೈಟಾಗಿ ಕಲರ್ ಚೇಂಜ್ ಆದರೆ ಸಾಕು, ತೆಕ್ಕೋತಾ ಇದ್ದೀನಿ. ನಂತರ ಇದಕ್ಕೆ ಧನಿಯಾ ಕಾಳು, ಜೀರಿಗೆ ಹಾಗೂ ಕಾಳುಮೆಣಸನ್ನು ಒಟ್ಟಿಗೆ ಹಾಕಿ ಹುರ್ಕೋತಾ ಇದ್ದೀನಿ. ಇದನ್ನು ಕೂಡ ತುಂಬ ಏನು ಹುರ್ಕೊಳ್ಳೋದು ಬೇಡ, ಸ್ವಲ್ಪ ಜೀರಿಗೆ ಕಲರ್ ಚೇಂಜ್ ಆಗ್ತಿದ್ದಂಗೆ ಇದನ್ನು ಕೂಡ ತೆಕ್ಕೋತಾ ಇದ್ದೀನಿ. ಈಗ ಇದಕ್ಕೆ ಒಣಮೆಣಸಿನಕಾಯಿಯನ್ನು ಹಾಕಿ ಸ್ವಲ್ಪ 1/2 ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕಿ ಇದನ್ನು ಕೂಡ ಸ್ವಲ್ಪ ಗರಿಗರಿ ಆಗೋ ತನಕ ಫ್ರೈ ಮಾಡ್ಕೊಳ್ಳಿ. ಈಗ ಹುರಿದಿಟ್ಕೊಂಡಿರುವ ಸಾಮಗ್ರಿಗಳನ್ನೆಲ್ಲ ತೆಂಗಿನಕಾಯಿ ಜೊತೆ ಸೇರಿಸ್ಕೊಂಡು ರುಬ್ಬಬೇಕು. ಹಾಗೆ ಇದ್ರ ಜೊತೆಗೆ ನಾವು ಮಸಾಲೆಗಿಟ್ಕೊಂಡಿರುವ ಈರುಳ್ಳಿ, ಬೆಳ್ಳುಳ್ಳಿ, ಹುಣಸೆಹಣ್ಣು ಮತ್ತು ಹಳದಿ ಪುಡಿಯನ್ನು ಸಹ ಸೇರಿಸಿ ಎಷ್ಟು ನುಣ್ಣಗೆ ಆಗುತ್ತೋ ಅಷ್ಟು ನುಣ್ಣಗೆ ಮಾಡ್ಕೋಬೇಕು. ಇದು ಫೈನ್ ಪೇಸ್ಟ್ ಆಗಬೇಕು. ನೋಡ್ಬೋದು ಇಲ್ಲಿ ಫೈನಾಗಿ ಮಸಾಲೆ ಪೇಸ್ಟ್ ರೆಡಿಯಾಗಿದೆ. ಈಗ ಗ್ರೇವಿ ಮಾಡೋಣ. ಒಂದು ಪಾತ್ರೆಗೆ 1 ಅಥವಾ 1-2 ಸ್ಪೂನ್ ಕೊಬ್ಬರಿ ಎಣ್ಣೆ ಬಳಸ್ತಾ ಇದ್ದೀನಿ. ನೀವು ಯಾವ ಎಣ್ಣೆ ಬೇಕಾದರೂ ಬಳಸ್ಬೋದು. ಇದು ಜಸ್ಟ್ ಈರುಳ್ಳಿ ಮತ್ತು ಟೊಮೆಟೊ ಫ್ರೈ ಮಾಡ್ಕೊಳ್ಳಿಕ್ಕಷ್ಟೇ. ಈಗ ಎಣ್ಣೆ ಬಿಸಿ ಆಗ್ತಿದ್ದಂಗೆ ಇದಕ್ಕೆ ಈರುಳ್ಳಿ ಹಾಕ್ತಾ ಇದ್ದೀನಿ. ಈರುಳ್ಳಿ ತುಂಬ ಬ್ರೌನ್ ಕಲರ್ ಬರೋ ತನಕ ಏನು ಫ್ರೈ ಮಾಡ್ಕೊಳ್ಳೋದು ಬೇಡ, ಲೈಟಾಗಿ ಟ್ರಾನ್ಸ್ಪರೆಂಟ್ ಕಲರ್ ಬರೋ ತನಕ ಫ್ರೈ ಆದರೆ ಸಾಕು. ನೋಡ್ಬೋದು ಇಲ್ಲಿ ಈರುಳ್ಳಿ ಇಷ್ಟ ಆದರೆ ಸಾಕು. ಈಗ ಇದಕ್ಕೆ ಟೊಮೆಟೊನ ಸೇರಿಸಿ 1 ಸೆಕೆಂಡ್ ಹಾಗೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನಂತರ ಇದಕ್ಕೆ ನಾವು ಏನು ಮಸಾಲೆ ಪೇಸ್ಟ್ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಸೇರಿಸ್ಕೊಳ್ಳಿ. ಒಂದು ಅಂದಾಜಿನಲ್ಲಿ ಗ್ರೇವಿಗೆ ಎಷ್ಟು ಉಪ್ಪು ಬೇಕಾಗುತ್ತೋ ಅಷ್ಟು ಉಪ್ಪನ್ನು ಸೇರಿಸ್ಕೋತಾ ಇದ್ದೀನಿ. ನೀವು ನಂತರ ಉಪ್ಪನ್ನು ಬೇಕಾದರೆ ಅಡ್ಜಸ್ಟ್ ಮಾಡ್ಕೋಬೋದು. ಈಗ ಇದನ್ನು ಈರುಳ್ಳಿ ಮತ್ತು ಟೊಮೆಟೊ ಜೊತೆ ಜಸ್ಟ್ ಹಾಗೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇದನ್ನು ಎಣ್ಣೆ ಜಲ್ಲಿ ಏನು ಮಸಾಲನ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ, ಹಾಗೆ ಜಸ್ಟ್ ಒಂದು ಸಾರಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನಂತರ ಇದಕ್ಕೆ ನಾವು ಏನು ವಾಶ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಕ್ರ್ಯಾಬ್ ಅದನ್ನು ಸೇರಿಸಿ ಗ್ರೇವಿ ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡ್ಕೊಳ್ಳೋ ಮೊದಲೇ ಹಾಗೆ ಒಂದು ಸಾರಿ ಮಸಾಲೆ ಜೊತೆ ಈ ಕ್ರ್ಯಾಬ್ನ ಚೆನ್ನಾಗಿ ಹುರ್ಕೋತಾ ಇದ್ದೀನಿ. 1-2 ನಿಮಿಷದ ತನಕ ಮಸಾಲೆ ಜೊತೆ ಹೀಗೆ ಹುರ್ಕೊಂಡ್ರೆ ಸಾಕಾಗುತ್ತೆ. ನಂತರ ಇದಕ್ಕೆ ಗ್ರೇವಿ ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡ್ಕೋಬೇಕು. ಇದನ್ನು ತುಂಬ ತೀರಾ ತೆಳುವಾಗಿ ಮಾತ್ರ ಇಟ್ಕೋಬೇಡಿ, ಚೆನ್ನಾಗಿರಲ್ಲ. ಒಂದು ಮೀಡಿಯಂ ಥಿಕ್ನೆಸ್ ಇದ್ದರೆ ಚೆನ್ನಾಗಿರುತ್ತೆ. ನಾನಿಲ್ಲಿ ಸ್ವಲ್ಪ ನೀರನ್ನು ಸೇರಿಸ್ಬಿಟ್ಟು ಈ ಗ್ರೇವಿನ ಈ ಹದದಲ್ಲಿ ಇಟ್ಕೊಂಡಿದ್ದೀನಿ, ನೀವಿಲ್ಲಿ ನೋಡ್ಬೋದು. ಇದು ಕುದಿ ಬಂದಮೇಲೆ ಇನ್ನೂ ಸ್ವಲ್ಪ ಗಟ್ಟಿನೇ ಆಗುತ್ತೆ. ಇದನ್ನು ಇವಾಗ ಮುಚ್ಚಿಟ್ಬಿಟ್ಟು 1-15 ನಿಮಿಷಗಳ ಕಾಲ ಚೆನ್ನಾಗಿ ಬೇಯಿಸಬೇಕು. ಈ ಕ್ರ್ಯಾಬ್ ಏನಿದೆ ಈ ಮಸಾಲೆ ಜೊತೆಗೆ ಬೇಯಬೇಕದು. ಇದು ಕುದಿತಾ ಇರುವಾಗ ಮಧ್ಯೆ ಆಗಾಗ ಸೌಟನ್ನು ಹಾಕ್ಕೊಂಡು ತಿರುಗಿಸ್ತಾ ಇರಿ, ತಳ ಹತ್ತೋ ಸಾಧ್ಯತೆ ಇರುತ್ತೆ. ಕರೆಕ್ಟಾಗಿ 15 ನಿಮಿಷಗಳಲ್ಲಿ ಈ ಮಸಾಲೆ ಕೂಡ ಸರಿಯಾಗಿ ಕುದ್ದು ಏಡಿ ಕೂಡ ಕರೆಕ್ಟಾಗಿ ಬೆಂದಿರುತ್ತೆ. 15 ನಿಮಿಷಗಳ ನಂತರ ಕುದ್ದಮೇಲೆ ಇದು ಈ ಥರ ಸಾಂಬಾರ್ ಮೇಲ್ಗಡೆ ಎಲ್ಲ ಎಣ್ಣೆ ಅಂಶ ಬಿಟ್ಕೊಂಡು ರೆಡಿಯಾಗಿದೆ. ಈ ಥರ ಬಂದರೆ ನಿಮಗೆ ಸಾಂಬಾರ್ ಕರೆಕ್ಟಾಗಿ ರೆಡಿಯಾಗಿದೆ ಅಂತಲೇ ಅರ್ಥ. ಮುದ್ದೆ ಮತ್ತು ರೈಸ್ ಜೊತೆ ಇದೊಂದು ಒಳ್ಳೆ ಕಾಂಬಿನೇಷನ್. ಹಾಗೆ ಲೆಸ್ ಆಯಿಲ್ ಯೂಸ್ ಮಾಡಿರೋದ್ರಿಂದ ಒಂದು ಹೆಲ್ದಿ ರೆಸಿಪಿ ಅಂತಲೇ ಹೇಳ್ಬೋದು. ನಿಮಗೇನಾದರೂ ಈ ರೆಸಿಪಿ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಹಾಗೆ ವಿಡಿಯೋನ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಹಾಗೆ ಚಾನೆಲ್ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ ಅದನ್ನು ಒತ್ತಿ ಚಾನೆಲ್ನ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ. ಸಿಗ್ತೀನಿ ಮುಂದಿನ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಧನ್ಯವಾದಗಳು.